ಪತ್ರಿಕೆಯಲ್ಲೆಲ್ಲೂ ಕೂಡ ಕನ್ನಡಿಗರೇ ಮೀಸಲಾತಿ ಅಂತ ಬಂತು. ಅದಾಗಿದ್ದ ಅರ್ಧ ಗಂಟೆಯಲ್ಲಿ 100% ಮೀಸಲಾತಿ ಕರ್ನಾಟಕ ನಮ್ಮ ನಿರುದ್ಯೋಗಿ ಯುವಕರಿಗೆ. ಅದಾದ ಅರ್ಧ ಗಂಟೆಯಲ್ಲಿ ಇಲ್ಲ ಡಿಲೀಟ್ ಮಾಡಿದ್ರು. ಅದನ್ನ ಸಿ ಎಂ ಪೋಸ್ಟ್ ಇತ್ತಲ್ಲ, ಸಿ ಎಂ ಪೋಸ್ಟ್ ಅವ್ರ ಖಾತೆಯಿಂದಾನೆ ಮಾಡಿರೋದು. ಡಿಲೀಟ್ ಮಾಡಿಬಿಟ್ಟು ಇಲ್ಲ 75% ಅಂತಾಯ್ತು. ಆಮೇಲೆ ಅದಾದ್ಮೇಲೆ ಮತ್ತೆ ಅರ್ಧ ಗಂಟೆ ನೋಡಿದೆ, ಅದಾದ ಎಂಟೈರ್ ಡಿಲೀಟು. ಅಂದ್ರೆ ಮುಖ್ಯಮಂತ್ರಿಗಳದು ನಾನು ಹೇಳ್ತಾ ಇರೋ ಖಾತೆ ಬೇರೆದಲ್ಲ. ಅದಕ್ಕೆ ಅಲ್ಲ, ನೀವು ಕ್ಲಾರಿಫಿಕೇಶನ್ ಸರ್, ನೀವು ಕ್ಲಾರಿಫಿಕೇಶನ್ ಕೊಟ್ಬಿಡು ಒಂದೇ ನಿಮಿಷ. ನಾನು ವಿರುದ್ಧ ಮಾತಾಡ್ತಾ ಇಲ್ಲ, ನಾನು ಸಿದ್ದರಾಮಣ್ಣ ಅವರು ನನ್ನೇನು ಯತ್ನಾಳವ್ರು ಅಲ್ಲ, ಯತ್ನಾಳವರು ಬಹಳ ಹೊಗಳಿದ್ರು ಸಿದ್ದರಾಮಯ್ಯನವ್ರನ್ನ. ಅಂದ್ರೆ ಗಟ್ಟಿ ನೀವು ಇರ್ಬೇಕು. ಇದನ್ನ ಬಣ್ಣ ಹಾಕ್ಲಕ್ಕೆ ಹೋಗ್ಬೇಡ್ರಿ. ನಮಗ ಸಿದ್ದರಾಮಯ್ಯನವ್ರ ಬಳಿ ಒಂದು ಕೆಲಸಕ್ಕೆ ಹೋಗಿಲ್ಲ, ಅವ್ರ ಕಚೇರಿಗೆ ಹೋಗಿಲ್ಲ, ಅವ್ರು ಮಾರಿ ನೋಡಿಲ್ಲ. ಅಲ್ಲ ನೀವು ಅಂತ ಹೇಳಿದ್ರಿ, ನೀವು ಹಿಂಗ್ ಹಾಕಿ ಫುಲ್ ಟಾಸ್ ಹೊಡೆದ್ರೆ ಯತ್ನಾಳ ಏನೂ ಆಗೋದಿಲ್ಲ. ಯತ್ನಾಳ ಸಿದ್ದರಾಮಯ್ಯನವ್ರ ಬಳಿ ಹೋಗಿಲ್ಲ, ಯಾವುದೇ ನನ್ನ ಪರವಾಗಿ ಕೆಲಸ ಮಾಡ್ಕೊಂಡಿಲ್ಲ. ನಾನು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿಲ್ಲ. ಬಿಡಿ, ಯತ್ನಾಳ ಅವರು ಇದ್ದಿದ್ದು ನನ್ನ ಪತ್ರಿಕೆಯಲ್ಲೆಲ್ಲೂ ಕೂಡ ಕನ್ನಡಿಗರೇ ಮೀಸಲಾತಿ ಅಂತ ಬಂತು. ಅದಾಗಿದ್ದ ಅರ್ಧ ಗಂಟೆಯಲ್ಲಿ 100% ಮೀಸಲಾತಿ ಕರ್ನಾಟಕ ನಮ್ಮ ನಿರುದ್ಯೋಗಿ ಯುವಕರಿಗೆ. ಅದಾದ ಅರ್ಧ ಗಂಟೆಯಲ್ಲಿ ಇಲ್ಲ ಡಿಲೀಟ್ ಮಾಡಿದ್ರು. ಅದನ್ನ ಸಿ ಎಂ ಪೋಸ್ಟ್ ಇತ್ತಲ್ಲ, ಸಿ ಎಂ ಪೋಸ್ಟ್ ಅವ್ರ ಖಾತೆಯಿಂದಾನೆ ಮಾಡಿರೋದು. ಡಿಲೀಟ್ ಮಾಡಿಬಿಟ್ಟು ಇಲ್ಲ 75% ಅಂತಾಯ್ತು. ಆಮೇಲೆ ಅದಾದ್ಮೇಲೆ ಮತ್ತೆ ಅರ್ಧ ಗಂಟೆ ನೋಡಿದೆ, ಅದಾದ ಎಂಟೈರ್ ಡಿಲೀಟು. ಅಂದ್ರೆ ಮುಖ್ಯಮಂತ್ರಿಗಳದು ನಾನು ಹೇಳ್ತಾ ಇರೋ ಖಾತೆ ಬೇರೆದಲ್ಲ. ಅದಕ್ಕೆ ಅಲ್ಲ, ನೀವು ಕ್ಲಾರಿಫಿಕೇಶನ್ ಸರ್, ನೀವು ಕ್ಲಾರಿಫಿಕೇಶನ್ ಕೊಟ್ಬಿಡು ಒಂದೇ ನಿಮಿಷ. ನಾನು ವಿರುದ್ಧ ಮಾತಾಡ್ತಾ ಇಲ್ಲ, ನಾನು ಸಿದ್ದರಾಮಣ್ಣ ಅವರು ನನ್ನೇನು ಯತ್ನಾಳವ್ರು ಅಲ್ಲ, ಯತ್ನಾಳವರು ಬಹಳ ಹೊಗಳಿದ್ರು ಸಿದ್ದರಾಮಯ್ಯನವ್ರನ್ನ. ಅಂದ್ರೆ ಗಟ್ಟಿ ನೀವು ಇರ್ಬೇಕು. ಇದನ್ನ ಬಣ್ಣ ಹಾಕ್ಲಕ್ಕೆ ಹೋಗ್ಬೇಡ್ರಿ. ನಮಗ ಸಿದ್ದರಾಮಯ್ಯನವ್ರ ಬಳಿ ಒಂದು ಕೆಲಸಕ್ಕೆ ಹೋಗಿಲ್ಲ, ಅವ್ರ ಕಚೇರಿಗೆ ಹೋಗಿಲ್ಲ, ಅವ್ರು ಮಾರಿ ನೋಡಿಲ್ಲ. ಅಲ್ಲ ನೀವು ಅಂತ ಹೇಳಿದ್ರಿ, ನೀವು ಹಿಂಗ್ ಹಾಕಿ ಫುಲ್ ಟಾಸ್ ಹೊಡೆದ್ರೆ ಯತ್ನಾಳ ಏನೂ ಆಗೋದಿಲ್ಲ. ಯತ್ನಾಳ ಸಿದ್ದರಾಮಯ್ಯನವ್ರ ಬಳಿ ಹೋಗಿಲ್ಲ, ಯಾವುದೇ ನನ್ನ ಪರವಾಗಿ ಕೆಲಸ ಮಾಡ್ಕೊಂಡಿಲ್ಲ. ನಾನು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿಲ್ಲ. ಬಿಡಿ, ಯತ್ನಾಳ ಅವರು ಇದ್ದಿದ್ದು ನನ್ನೇನು ಕೂಡ